ಬಿಗ್ ಬಾಸ್ನಲ್ಲಿ ಅತಿ ಹಿರಿಯ ಸ್ಪರ್ಧಿ ಶಂಕರ್ ಅಶ್ವಥ್ ಆದರೆ ಟಾಸ್ಕ್ ವಿಚಾರ ಬಂದಾಗ ಇಲ್ಲಿ ವಯಸ್ಸಿನ ನೆಪ ಹೇಳುವಂತಿಲ್ಲ ಆದರೂ ಶಂಕರ್ಗೆ ಕೆಲವೊಂದು ಎಕ್ಸ್ಕ್ಯೂಸ್ಗಳು ಸಿಕ್ಕಿದ್ದವು ತಮ್ಮ ವಿಶೇಷ ವ್ಯಕ್ತಿತ್ವದ ಕಾರಣಕ್ಕಾಗಿ ನಟ ಶಂಕರ್ ಅಶ್ವಥ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಎಂಟರಲ್ಲಿ ಗಮನ ಸೆಳೆಯುತ್ತಿದ್ದಾರೆ ತಮ್ಮ ಜೀವನದ ಹಲವು ಅನುಭವಗಳನ್ನ ಇತರೆ ಸ್ಪರ್ಧಿಗಳ ಜೊತೆಗೆ ಹಂಚಿಕೊಳ್ಳುತ್ತಾ ಕಾಲವನ್ನ ಕಳೆಯುತ್ತಿದ್ದಾರೆ ಆದರೆ ಮೂರನೇ ವಾರದಲ್ಲಿ ಅವರಿಗೆ ಜೈಲು ಶಿಕ್ಷೆ ನೀಡಲಾಗಿದೆ ಖೈದಿಯ ಬಟ್ಟೆ ಧರಿಸಿ ಅವರು ಜೈಲು ಪಾಲಾಗಿದ್ದಾರೆ ಪ್ರತಿ ವಾರದಲ್ಲಿ ಅತಿ ಕಳಪೆ ಪ್ರದರ್ಶನ ನೀಡಿದ ಸ್ಪರ್ಧೆಯನ್ನ ಬಿಗ್ ಬಾಸ್ ಮನೆಯ ಜೈಲಿಗೆ ಕಳಿಸಲಾಗುತ್ತದೆ ಅತಿ ಕಳಪೆ ಯಾರು ಎಂಬುದನ್ನ ಮನೆಯ ಎಲ್ಲಾ ಸದಸ್ಯರು ಒಟ್ಟಾಗಿ ಸೇರಿ ನಿರ್ಧರಿಸಬೇಕು ಈ ವಾರ ಎಲ್ಲರೂ ಸೇರಿ ಶಂಕರ್ ಅಶ್ವಥ್ ಅವರನ್ನ ಹೆಸರು ಸೂಚಿಸಿದ್ದಾರೆ ಅದರ ಅನುಸಾರ ಅವರು ಗೆ ಬಿಗ್ ಬಾಸ್ ಜೈಲು ಶಿಕ್ಷೆ ನೀಡಿದ್ದಾರೆ ಜೈಲಿಗೆ ಹೋಗುವ ಸ್ಪರ್ಧಿಯು ಮನೆಯ ಯಾವುದೇ ಸೌಲಭ್ಯಗಳನ್ನ ಬಳಸುವಂತಿಲ್ಲ ಅಡುಗೆಗೆ ಬೇಕಾಗುವ ತರಕಾರಿಯನ್ನ ಅವರೇ ಹೆಚ್ಚಿಕೊಡಬೇಕು ಮೊದಲ ವಾರ ಧನುಶ್ರೀ ಎರಡನೇ ವಾರ ಶಮಂತ್ಗೆ ಈ ಶಿಕ್ಷೆ ನೀಡಲಾಗಿತ್ತು ಈಗ ಶಂಕರ್ ಅಶ್ವಥ್ ಅವರು ಅನುಭವಿಸಬೇಕಾಗಿದೆ ಬಿಗ್ ಬಾಸ್ನಲ್ಲಿ ಎಲ್ಲಾ ವಯೋಮಾನದ ಸ್ಪರ್ಧಿಗಳು ಭಾಗವಹಿಸಿದ್ದಾರೆ ಅತಿ ಕಿರಿಯ ಸ್ಪರ್ಧಿ ಎಂದರೆ ವಿಶ್ವನಾಥ್ ಅತಿ ಹಿರಿಯ ಸ್ಪರ್ಧಿ ಎಂದರೆ ಶಂಕರ್ ಅಶ್ವಥ್ ಅವರು ಆದರೆ ಟಾಸ್ಕ್ ವಿಚಾರ ಬಂದಾಗ ಇಲ್ಲಿ ವಯಸ್ಸಿನ ನೆಪ ಹೇಳುವಂತಿಲ್ಲ ಇಷ್ಟು ದಿನಗಳ ಕಾಲ ಶಂಕರ್ ಅಶ್ವಥ್ ಅವರಿಗೆ ವಯಸ್ಸಿನ ಕಾರಣದಿಂದ ಕೆಲವೊಂದು ಎಸ್ಕ್ಯೂಸ್ಗಳು ಸಿಕ್ಕಿವೆ ಆದರೆ ಕಳಪೆ ಯಾರು ಎಂಬುದನ್ನ ತಿಳಿಸುವ ಸಂದರ್ಭದಲ್ಲಿ ಅವರ ವಯಸ್ಸನ್ನ ಲೆಕ್ಕಿಸದೆ ಎಲ್ಲರೂ ಗಟ್ಟಿ ನಿರ್ಧಾರವನ್ನ ತಿಳಿಸಿದ್ದಾರೆ ಶಂಕರ್ ಜೈಲು ಪಾಲಾಗುವ ಎಪಿಸೋಡ್ ಶುಕ್ರವಾರ ಮಾರ್ಚ್ ಹತ್ತೊಂಬತ್ತು ರೂ ಪ್ರಸಾರವಾಗಲಿದೆ ಅದಕ್ಕೂ ಮುನ್ನ ಅಂದರೆ ಮಾರ್ಚ್ ಹದಿನೆಂಟರ ಎಪಿಸೋಡ್ ನಲ್ಲಿ ತಮ್ಮ ಬದುಕಿನ ಕಷ್ಟಗಳ ಬಗ್ಗೆ ಶಂಕರ್ ಅವರು ಮಾತನಾಡಿದ್ದರು ನನ್ನ ಮೊದಲ ಸೀರಿಯಲ್ಗೆ ನನ್ನ ತಂದೆ ಇರಬೇಕು ಎಂದು ಕೊಂಡಿದ್ದೆ ಆದರೆ ನನ್ನ ದುರಾದೃಷ್ಟ ನನ್ನ ಧಾರಾವಾಹಿಯ ಮೊದಲ ದಿನ ಫಸ್ಟ್ ಶಾರ್ಟ್ ತೆಗೆಯೋಕೆ ಅವರನ್ನ ಕರೆಯಬೇಕು ಎಂದು ಹೋದೆ ಆದರೆ ಅವರು ಎಡ್ಗೈ ಎಡಗಾಲಿಗೆ ಪ್ಯಾರಾಸಿಸ್ ಆಗಿತ್ತು ಆದರೂ ಅವರನ್ನ ದನವನ್ನ ಎಳೆದುಕೊಂಡು ಹೋದಂತೆ ಎಳೆದುಕೊಂಡು ಬಂದಿದೆ ನನ್ನ ತಂದೆ ವಾಂತಿ ಮಾಡಿಕೊಂಡರು ಆದರೂ ಫಸ್ಟ್ ಶಾರ್ಟ್ ಅವರದ್ದೇ ತೆಗೆಸಿದ್ದೆವು ನಂತರ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಅವರನ್ನ ಐಸಿಯುಗೆ ಅಡ್ಮಿಟ್ ಮಾಡಿದ್ದರು ಎಂದು ಆ ನೋವಿನ ಘಟನೆಯನ್ನ ಶಂಕರ್ ಅವರು ನೆನಪು ಮಾಡಿಕೊಂಡಿದ್ದರು ನೋಡಿದ್ರಲ್ಲ ಸ್ನೇಹಿತರೆ ಈ ಬಿಗ್ ಬಾಸ್ ಮನೆ ಸ್ಪರ್ಧಿಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಇದ್ದರೂ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು